ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬರ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಇವತ್ತಿನ ನೇಪಾಳ ವಿರುದ್ಧ ಭಾರತ ಭರ್ಜರಿಯಾಗಿ 10 ವಿಕೆಟ್ಗಳಿಂದ ಜಯ ಪಡೆದಿದ್ದಾರೆ. ಯಾವ ರೀತಿಯಾಗಿ ಜಯ ಪಡೆದಿದ್ದಾರೆ, ಹಾಗೆಯೇ ಈ ಪಂದ್ಯದ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಆದರೂ, ಯಾರಿಗೆ ಕ್ಯಾಚ್ ಅವಾರ್ಡ್ ಕೂಡ ಬಂತು, ಹಾಗಾಗಿ ಎಲ್ಲನೂ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, 2023 ನೇಪಾಳ ವಿರುದ್ಧ ಏಷ್ಯಾ ಕಪ್ನಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ್ದ ಯಾರಪ್ಪ ಅಂದರೆ, ಇಲ್ಲಿ ನೇಪಾಳ ತಂಡ ನಿಗದಿತ 48.2 ಓವರ್ನಲ್ಲಿ 230 ರನ್ ಮಾಡ್ತಾರೆ. ಇಲ್ಲಿ ಬರ್ಟೆಲ್ ಅವರು ಕೂಡ 38 ರನ್ ಮಾಡ್ತಾರೆ, ಆಸಿಫ್ ಶೇಖ್ 58 ರನ್ ಮಾಡ್ತಾರೆ, ಶಾರ್ಕಿ ಅವರು 7 ರನ್ ಮಾಡ್ತಾರೆ, ಹಾಗೆಯೇ ಪೌಡೇಲ್ 5 ರನ್ ಮಾಡಿ ಔಟ್ ಆಗ್ತಾರೆ, ಮಲ್ಲ 2 ರನ್ ಮಾಡಿ ಔಟ್ ಆಗ್ತಾರೆ, ಹಾಗೆಯೇ ಇಲ್ಲಿ ದಿಲೀಪ್ ಸಿಂಗ್ ಐರಿ ಅವರು ಕೂಡ 29 ರನ್ ಮಾಡ್ತಾರೆ, ಸೋಂಪೆಲ್ ಕಾಮಿ 48 ರನ್ ಮಾಡ್ತಾರೆ, ಅರ್ಧಶತಕ ಕೂಡ ಮಿಸ್ ಮಾಡ್ಕೋತಾರೆ. ಈ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮೂಡಿ ಬರುತ್ತೆ. ಭಾರತ ಬೌಲಿಂಗ್ ಕೂಡ ಅದ್ಭುತವಾದ ಬ್ಯಾಟಿಂಗು ನಮ್ಮ ಭಾರತ ಕಡೆಯಿಂದ. ಬೌಲಿಂಗ್ ವಿಭಾಗದ ನೋಡಬೇಕಾದ್ರೆ ನಾವು ಇಲ್ಲಿ ಮೊಹಮ್ಮದ್ ಸಿರಾಜ್ 3 ವಿಕೆಟ್ ತೆಗೆದಿದ್ದಾರೆ, ಇಲ್ಲಿ ರವೀಂದ್ರ ಜಡೇಜಾ 3 ವಿಕೆಟ್ ತೆಗಿತಾರೆ, ಹಾಗೆಯೇ ಅದ್ಭುತವಾದಂಥ ಬೌಲಿಂಗು ಇಲ್ಲಿ ಹಾರ್ದಿಕ್ ಪಾಂಡ್ಯ 1, ಮೊಹಮ್ಮದ್ ಶಮಿ 1, ಹಾಗೆಯೇ ಅದ್ಭುತವಾದಂಥ ಬಾಲಲ್ಲಿ ಈ ರೀತಿಯಾಗಿ ಭಾರತ ಕಡೆಯಿಂದ ಬೌಲಿಂಗ್ ವಿಭಾಗದಲ್ಲಿ ವಿಕೆಟ್ ತೆಗೆದರು. ಹಾಗೆಯೇ ಇದನ್ನು ಗುರಿ ಅಂದರೆ ಮಳೆಯ ಕಾರಣದಿಂದ ಭಾರತಕ್ಕೆ 23 ಓವರಲ್ಲಿ 145 ರನ್ ಮಾಡುವ ಟಾರ್ಗೆಟ್ ಕೂಡ ಬಂತು. ಹಾಗಾಗಿ ನಮ್ಮ ಭಾರತ ತಂಡ ಈಸಿಯಾಗಿ ಚೇಸ್ ಮಾಡ್ತಾರೆ. ಇಲ್ಲಿ ರೋಹಿತ್ ಶರ್ಮಾ ಅವರು 5 ಸಿಕ್ಸರ್ ಹೊಡ್ತಾರೆ, 5 ಸಿಕ್ಸರ್ ಹೊಡೆದ ನಂತರ ಅವರು ಒಟ್ಟಾರಾಗಿ 74 ರನ್ ಮಾಡ್ತಾರೆ, 59 ಎಸೆತಗಳಲ್ಲಿ 6 ಬೌಂಡ್ರಿ 5 ಸಿಕ್ಸರ್, ಹಾಗೂ ಸುಭ್ಮನ್ ಗಿಲ್ 67 ರನ್ ಮಾಡ್ತಾರೆ, 62 ಎಸೆತಗಳಲ್ಲಿ 8 ಬೌಂಡ್ರಿ 1 ಸಿಕ್ಸರ್. ಈ ರೀತಿಯಾಗಿ ಭಾರತ ಕಡೆಯಿಂದ ಬ್ಯಾಟಿಂಗ್ ಕೂಡ ಮೂಡಿ ಬರುತ್ತೆ. ಹಾಗಾಗಿ ನೋಡ್ಬೋದು ನೀವು ಕೂಡ ಇಲ್ಲಿ ಹೊಸ ದಾಖಲೆ ಬರೀತಾರೆ. ನಮ್ಮ ರೋಹಿತ್ ಶರ್ಮಾ ಅವರು 5 ಸಿಕ್ಸರ್ ಹೊಡೆದ ನಂತರ ಒಟ್ಟಾರೆ 535 ಸಿಕ್ಸರ್ ಕೂಡ ಆಗುತ್ತೆ ಅವ್ರ ಕಡೆಯಿಂದ. ಈ ರೀತಿಯಾಗಿ ಭಾರತ ಕಡೆಯಿಂದ ಬ್ಯಾಟಿಂಗ್ ಕೂಡ ಮೂಡಿ ಬರುತ್ತೆ. ಹಾಗೆ ರವೀಂದ್ರ ಜಡೇಜಾ ಕೂಡ ಒಂದು ದಾಖಲೆ ಬರೀತಾರೆ, ಅವರು ಅತಿ ಹೆಚ್ಚು ವಿಕೆಟ್ ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂಥ ಮೊದಲ ಆಟಗಾರರಾಗಿ ಹೊರಹೊಮ್ಮುತ್ತಾ ಇದ್ದಾರೆ ಅಂತ ಹೇಳ್ಬೋದು. 22 ವಿಕೆಟ್ ಪಡೆದ ಮೊದಲ ರವೀಂದ್ರ ಜಡೇಜ್ ಸ್ಥಾನಕ್ಕಿದ್ದಾರೆ. ಮತ್ತೆ 22 ವಿಕೆಟ್ ಪಡೆದಂಥ ಇಲ್ಲಿ ಯಾರಂದರೆ ಇಲ್ಲಿ ಇರ್ಫಾನ್ ಪಠಾಣ್ ಅವರು 22 ವಿಕೆಟ್ ಪಡೆದರು, ಅವರು ದಾಖಲೆ ಮುರಿದಾಗಿದ್ದರು ಇವತ್ತಂದು ಕೂಡ ಹೇಳ್ಬೋದು. ಹಾಗೆಯೇ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಇವಾಗ ನಮ್ಮ ಭಾರತ ತಂಡದಲ್ಲಿ ಇದ್ದಾರೆ, ಅವರು ಬ್ಯಾಟರ್ ಆದರೆ ಅವರು ಕೂಡ 17 ವಿಕೆಟ್ ತೆಗೆದು 3ನೇ ಸ್ಥಾನದಲ್ಲಿದ್ದಾರೆ. ಈ ರೀತಿಯಾಗಿ ಭಾರತ ಕಡೆಯಿಂದ ಮೂಡಿ ಬಂತು. ಯಾಕಂದರೆ ನಾವು ಇಲ್ಲಿ ದೊಡ್ಡ ಮಟ್ಟದ ಗೆಲುವು ಸಾಧಿಸುವ ಪಂದ್ಯ ಸಾಧಿಸೇ ಬಿಟ್ಟರು ಭಾರತ ತಂಡವು. ಈ ರೀತಿಯಾಗಿ ನಮ್ಮ ಭಾರತ ಕಡೆಯಿಂದ ಬ್ಯಾಟಿಂಗ್ ವಿಭಾಗದಲ್ಲಿ ಮೂಡಿ ಬಂತು, ಹಾಗೆ ಬೌಲಿಂಗ್ ವಿಭಾಗದಲ್ಲಿ ಮೂಡಿ ಬಂತು. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ರೋಹಿತ್ ಶರ್ಮಾ ಆದರೂ, ಇಲ್ಲಿ ಕ್ಯಾಚ್ ಆಫ್ ದಿ ಸೀರೀಸ್ ಯಾರು ಕ್ಯಾಚ್ ಆಫ್ ದ ಮ್ಯಾಚ್ ಯಾರಾದರೂ ಅಂದರೆ ಇಸೇನ್ ಕಿಸನ್ ಆದರೂ, ಈ ರೀತಿಯಾಗಿ ದೊಡ್ಡ ದೊಡ್ಡ ಆಟಗಾರರು ಒಂದು ಅವಾರ್ಡ್ ಕೂಡ ಪಡೆದುಕೊಂಡ್ರು. ಏನಂತ ತಿಳಿಸಿದ್ರೆ ಇವತ್ತಿನ ಪಂದ್ಯ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಅದೇ ರೀತಿಯಾಗಿ ಇಲ್ಲ ಇವಾಗ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರಿ.